ಬೆಳಗಾವಿ ಲೋಕಸಭಾ ಬೈ ಎಲೆಕ್ಷನ್ಗೆ ಬಿ ಜೆ ಪಿಯಿಂದ ಅಭ್ಯರ್ಥಿಯನ್ನ ಫೈನಲ್ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ದಿವಂಗತ ಸುರೇಶ್ ಅಂಗಡಿಯವರ ಏನು ಉತ್ತರಾಧಿಕಾರಿಯಾಗಿ ಶ್ರದ್ಧಾ ಶೆಟ್ಟರ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಈಗ ಕುಟುಂಬ ಕೂಡ ತೀರ್ಮಾನ ಮಾಡಿಕೊಂಡಿದೆ ಲೋಕಸಭಾ ಉಪ ಚುನಾವಣೆಗೆ ಶ್ರದ್ಧಾವನ್ನ ಇಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸುರೇಶ್ ಅಂಗಡಿಯವರಿಂದ ತೆರವಾಗಿರುವಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಚುನಾವಣೆಗೆ ಬಿಜೆಪಿಯಿಂದಲೇ ಇಪ್ಪತ್ತು ಆಕಾಂಕ್ಷೆಗಳು ಇದ್ರು ಆದ್ರೆ ಈಗ ಪ್ರಮುಖವಾಗಿ ಸುರೇಶ್ ಅಂಗಡಿ ಅವರ ಕುಟುಂಬಸ್ಥರನ್ನ ಈಗ ನಿಲ್ಲಿಸೋದಕ್ಕೆ ಅದರಲ್ಲೂ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರ ಸೋಸೆಯನ್ನ ನಿಲ್ಲಿಸೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗ್ತಾ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಶ್ರೀಕಾಂತ್ ಶ್ರದ್ಧಾ ಅವ್ರಿಗೆ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಶ್ರದ್ಧಾ ಅವ್ರಿಗೆ ಯಾಕೆ ಕೊಡ್ತಾ ಇರುವಂಥದ್ದು ಶ್ರೀಕಾಂತ್ ನಗೇಂದ್ರ ಬಾಬು ಪ್ರಮುಖವಾಗಿ ಬೆಳಗಾವಿಯ ಬಿ ಜೆ ಪಿ ಘಟಕದಲ್ಲಿ ಈಗ ಏನು ಪ್ರಮುಖವಾಗಿ ಸುರೇಶ್ ಅವರ ಕುಟುಂಬಕ್ಕೇನೆ ಮುಂಬರುವಂಥ ಬೈ ಎಲ್ ಲೋಕಸಭಾ ಬೈ ಎಲೆಕ್ಷನಲ್ಲಿ ಟಿಕೆಟನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ ಹಾಗಿದ್ದರೆ ಸುರೇಶ್ ಅಂಗಡಿ ಅವರ ಕುಟುಂಬದಲ್ಲಿ ಯಾರು ಕಣಕ್ಕಿಳಿತಾರೆ ಜೊತೆಗೆ ಯಾರು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಪ್ರಶ್ನೆ ಈಗ ಭಾಳಷ್ಟು ದಿನಗಳಿಂದ ಭಾಳಷ್ಟು ಜನರನ್ನು ಕಾಡ್ತಾ ಇತ್ತು ಅದಕ್ಕೆ ಇವತ್ತು ಉತ್ತರ ಸಿಕ್ಕಿರುವಂಥದ್ದು ಪ್ರಮುಖವಾಗಿ ಸುರೇಶ್ ಅಂಗಡಿ ಅವರ ಕಿರಿಯ ಪುತ್ರಿ ಶ್ರದ್ಧಾ ಶೆಟ್ಟರ್ ಅವರೇ ಮುಂದಿನ ಏನು ಸುರೇಶ್ ಅಂಗಡಿ ಅವರ ಒಂದು ಉತ್ತರಾಧಿಕಾರಿಯಾಗಿ ರಾಜಕೀಯಕ್ಕೆ ಧುಮುಕ್ತಾರೆ ಇವರೇ ಏನಂತಂದ್ರೆ ಮುಂಬರುವ ರಾಜಕೀಯ ಕ್ಷೇತ್ರದ ಅಭ್ಯರ್ಥಿ ಜೊತೆಗೆ ಏನಂತಂದರೆ ಮುಂಬರುವಂಥ ಲೋಕಸಭಾ ಬೈ ಎಲೆಕ್ಷನ ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಚರ್ಚೆಗಳು ಕೇಳಿ ಬರ್ತಾ ಇದೆ ಇದರ ಕುರಿತಂತೆ ಈಗಾಗಲೇ ಬಹಳಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು ಕಳೆದ ಒಂದು ತಿಂಗಳಿಂದ ಶ್ರದ್ಧಾ ಶೆಟ್ಟರ್ ಅವರು ಬಿ ಜೆ ಪಿಯ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಏನಂತಂದರೆ ಕಾರ್ಯಕರ್ತರನ್ನ ಭೇಟಿಯಾಗ್ತಾ ಇದ್ದಾರೆ ಎಲ್ಲ ಕಡೆಗೂ ಸಹ ಓಡಾಡ್ತಾ ಇದ್ದಾರೆ ಫುಲ್ ಆ್ಯಕ್ಟಿವ್ ಆಗಿರುವಂಥದ್ದು ಹಾಗಾಗಿ ಸಹಜವಾಗಿ ಏನಂತಂದರೆ ಇವರಿಗೆ ಟಿಕೆಟ್ ಕೊಡಿಸೋ ನಿಟ್ಟಿನಲ್ಲಿ ಇವರ ಮಾವ ಜಗದೀಶ್ ಶೆಟ್ಟರ್ ಅವರು ಎಲ್ಲಿಲ್ಲದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಸಹ ಸಾಥನ್ನು ನೀಡ್ತಾ ಇರುವಂಥದ್ದು ದಿವಂಗತ ಸುರೇಶ್ ಅಂಗಡಿಯವರ ಕುಟುಂಬಕ್ಕೇ ಮುಂಬರುವಂಥ ಲೋಕಸಭಾ ಬೈ ಎಲೆಕ್ಷನಲ್ಲಿ ಟಿಕೆಟ್ ನೀಡಬೇಕನ್ನೋ ಒತ್ತಾಯವನ್ನು ಸಹ ಅವರು ಮಾಡ್ತಾ ಇರುವಂಥದ್ದು ಹೀಗಾಗಿ ಸಹಜವಾಗಿಯೇ ಬೆಳಗಾವಿ ಜಿಲ್ಲೆಯ ಇಬ್ಬರು ಘಟಾನುಘಟಿ ನಾಯಕರು ಅದರಲ್ಲೂ ಜ ಸಚಿವರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಬ್ಬರು ಸಹ ಏನಂತಂದರೆ ಏನು ದಿವಂಗತ ಸುರೇಶ್ ಅಂಗಡಿ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ಶ್ರದ್ಧಾ ಪಾಟೀಲ್ ಅವರನ್ನೇ ಕಣಕ್ಕಿಳಿಸ್ಬೇಕು ಅನ್ನೋ ಒಂದು ಚಿಂತನೆ ನಡೀತಾ ಇದೆ ಪ್ರಮುಖವಾಗಿ ಏನಂತಂದರೆ ದಿವಂಗತ ಸುರೇಶ್ ಅಂಗಡಿ ಅವರ ಪತ್ನಿ ಮಂಗಳಾ ಅಂಗಡಿ ಅವರು ಏನಂತಂದರೆ ಟಿಕೆಟನ್ನು ಕೊಡಬೇಕು ಅವರೇ ರಾಜಕೀಯಕ್ಕೆ ಧುಮುಕ್ತಾರೆ ಅವರಿಗೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಚರ್ಚೆಗಳು ಇದುವರೆಗೆ ಕೇಳಿಬಂದಿದ್ದು ಆದರೆ ಮಂಗಳ ಅಂಗಡಿಯವರು ನಾನು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರೋದಿಲ್ಲ ಬೇಕಿದ್ದರೆ ನನ್ನ ಮಗಳಿಗೆ ಶ್ರದ್ಧಾಗೆ ಟಿಕೆಟ್ ಟಿಕೆಟನ್ನು ನೀಡಿ ಅನ್ನೋ ಮಾತನ್ನು ಹೇಳಿರುವಂಥದ್ದು ಇದರ ಜೊತೆಗೆ ಏನಂತಂದ್ರೆ ಸುರೇಶ್ ಅಂಗಡಿ ಅವರ ಹಿರಿಯ ಪುತ್ರಿ ಸ್ಫೂರ್ತಿ ಏನಿದ್ದಾರೆ ಅವರು ಸಹ ನಾನು ರಾಜಕೀಯಕ್ಕೆ ಬರೋದಿಲ್ಲ ಬೇಕಿದ್ದರೆ ನನ್ನ ಕಿರಿಯ ಸಹೋದರಿ ಶ್ರದ್ಧಾ ಅವರಿಗೆ ಟಿಕೆಟ್ ನೀಡಿ ಅನ್ನೋ ಮಾತನ್ನು ಹೇಳಿರುವಂಥದ್ದು ಹೀಗಾಗಿ ಇಡೀ ಕುಟುಂಬ ಸದಸ್ಯರಲ್ಲಿ ಯಾರಿಗೂ ಸಹ ರಾಜಕೀಯಕ್ಕೆ ಬರಲಿಕ್ಕೆ ಅಷ್ಟಾಗಿ ಆಸಕ್ತಿ ಇಲ್ಲ ಹಾಗಾಗಿ ಸಹಜವಾಗಿ ಏನಂತಂದರೆ ಶ್ರದ್ಧಾ ಅಂಗಡಿ ಶೆಟ್ಟರ್ ಏನಿದ್ದಾರೆ ಇವರನ್ನು ಅಂಗಡಿಯ ಒಂದು ಉತ್ತರಾಧಿಕಾರಿಯಾಗಿ ಕಣಕ್ಕಿಳಿಸುವ ಮೂಲಕ ಇವರನ್ನೇ ಮುಂಬರುವ ದಿನಗಳಲ್ಲಿ ರಾಜಕೀಯ ಅಖಾಡಕ್ಕೆ ಇಳಿಸಲು ಒಂದು ಸಿದ್ಧತೆ ನಡೆದಿರುವಂಥದ್ದು ಹೀಗಾಗಿ ಶ್ರದ್ಧಾ ಶೆಟ್ಟರ್ ಅವರು ಮುಂದಿನ ಬೈ ಲೋಕ್ ಲೋಕಸಭಾ ಬೈ ಎಲೆಕ್ಷನ್ ಏನಿದೆ ಅದರಲ್ಲಿ ಒಂದು ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಏನಂತಂದ್ರೆ ಈಗಿರ್ತಕ್ಕಂಥ ಬಿ ಜೆ ಅಭ್ಯರ್ಥಿಗಳ ಸಾಲಿನಲ್ಲಿ ಪ್ರಮುಖವಾಗಿ ಶ್ರದ್ಧಾ ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಶ್ರೀಕಾಂತ್